ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ಒಂದಿನಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತೆರಡು ನೂತನ ಸೃಷ್ಟಿ ಯೋಧರ ಬಗ್ಗೆ ಇದ್ದ ತನ್ನ ಬಲಹೀನತೆಯನ್ನು ಸರಿಪಡಿಸಿಕೊಂಡನು ಇದನ್ನು ನಾವು ಆತನ ಎರಡು ಪತ್ರಿಕೆಗಳಲ್ಲಿ ಕಾಣಬಹುದು ಅವುಗಳಲ್ಲಿ ಈ ವಿಷಯವಾದ ಯಾವ ಚಂಚಲತೆಯಾಗಲಿ ಕ್ರಿಸ್ತನನ್ನು ಅಂಗೀಕರಿಸುವ ಪ್ರಾಮಾಣಿಕತೆಯಲ್ಲಿ ಯಾವುದೇ ಕೊರತೆಯಾಗಲಿ ಕಂಡುಬರುವುದಿಲ್ಲ ಮೂರು ಅಪೋಸ್ತಲರು ಕ್ರಿಸ್ತನ ಎರಡನೆಯ ಆಗಮನವನ್ನು ಬಹುಬೇಗ ಅಂದರೆ ಭಾಗಶಃ ಅವರ ಜೀವನ ಕಾಲದಲ್ಲಿಯೇ ನಿರೀಕ್ಷಿಸಿದ್ದರು ಎಂದು ಹೇಳಲಾಗಿದೆ ಇದರಲ್ಲಿ ಅವರು ತತ್ವ ಸಂಬಂಧವಾಗಿ ಮುಗ್ಗರಿಸಿ ತಮ್ಮ ಬೋಧನೆಗಳು ನಂಬಲರ್ಹವಲ್ಲವೆಂದುಂಬಂತೆ ನಂಬಲರ್ಹವೆಲ್ವೆಂಬಂತೆ ತೋರಿಸಿಕೊಟ್ಟರು ಇದಕ್ಕೆ ಉತ್ತರವಾಗಿ ನಾವು ಹೇಳುವುದೇನೆಂದರೆ ನಮ್ಮ ಕರ್ತನು ಅವರನ್ನು ಆತನ ಎರಡನೇ ಭರಣದ ಮತ್ತು ದೇವರ ರಾಜ್ಯ ಸ್ಥಾಪನೆ ಬಗ್ಗೆ ಅನಿಶ್ಚಿತವಾದ ರೀತಿಯಲ್ಲಿ ಬಿಟ್ಟು ಹೋದನು ಯಾಕೆಂದರೆ ಆ ಘಟನೆಯು ಸಂಭವಿಸುವಾಗ ಅವರು ಸಾಮಾನ್ಯವಾಗಿ ಲೋಕದವರಂತೆ ಅಂಧಕಾರದಲ್ಲಿರದೆ ಆ ಬಗ್ಗೆ ತಿಳಿದವರಾಗಿರಲಿ ಎಂಬುದರ ಸಲುವಾಗಿ ಆತನು ಅವರಿಗೆ ಕಾಂದುಕೊಂಡಿರ್ರಿ ಎಂದು ಮಾತ್ರವೇ ಹೇಳಿದನು ಕರ್ತನ ಪುನರುತ್ಥಾನದ ನಂತರ ಈ ಬಗ್ಗೆ ಯಾವ ವಿಚಾರಣೆಗೆ ಸಿಕ್ಕ ಉತ್ತರ ದೇವರ ಸ್ವಂತ ಅಧಿಕಾರ ವ್ಯಾಪ್ತಿಯಲ್ಲಿರುವ ಸಮಯ ಮತ್ತು ಕಾಲಗಳ ಬಗ್ಗೆ ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಎಂಬುದು ಹಾಗಾದರೆ ಕರ್ತನು ಆ ಕಾಲದ ಕಾಲವು ದೈವಿಕ ರಹಸ್ಯವಾಗಿದೆ ಎಂದಿ ಎಂದಿರುವುದರ ಬಗ್ಗೆ ನಾವು ಅಪೋಸಲರನ್ನು ದೋಷಿಗಳನ್ನಾಗಿ ಮಾಡಲಾದೀತು ಖಂಡಿತವಾಗಿ ಇಲ್ಲ ಮುಂಬರುವ ಸಂಗತಿಗಳ ಬಗ್ಗೆ ಪವಿತ್ರಾತ್ಮನ ಮಾರ್ಗದರ್ಶನದಂತೆ ಅಪೋಸಲರು ದ್ವಿತೀಯ ಆಗಮನದ ಬಗ್ಗೆ ಹೇಳಿಕೆ ನೀಡುವಲ್ಲಿ ಬಹಳ ಎಚ್ಚರಿಕೆಯಿಂದಿದ್ದರು ಎಂಬುದನ್ನು ನಾವು ಕಾಣುತ್ತೇವೆ ಈ ಕಾರಣದಿಂದ ಅವರು ಈ ಸಂಗತಿಗಳು ತಮ್ಮ ಜೀವಿತ ಕಾಲದಲ್ಲಿಯೇ ನೆರವೇರುತ್ತದೆ ಎಂದು ನಿರೀಕ್ಷಿಸುವುದು ವ್ಯತಿರಿಕ್ತವಾಗುತ್ತದೆ ದುಷ್ಟಾಂತವಾಗಿ ತನ್ನ ಸಾಕ್ಷಿಯು ತನ್ನ ಮರಣ ನಂತರವು ಜ್ಞಾಪಕ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಪ್ರಯಾಸ ಪಡುತ್ತೇನೆ ಎರಡು ಪೇತ್ರ ಒಂದು ಹದಿನೈದು ಎಂಬ ಅಪಸ್ಸಲನಾದ ಪೇರ್ತನ ನಿರ್ದಿಷ್ಟವಾದ ಮಾತುಗಳು ಆತನು ತಾನು ದೇವರ ರಾಜ್ಯ ಸ್ಥಾಪನೆ ಆಗುವವರೆಗೆ ಜೀವದಿಂದಿರುವೆನೆಂದು ನಿರೀಕ್ಷಿಸಲಿಲ್ಲವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅಪಸ್ಲನಾದ ಪೌಲನು ಕಾಲವು ಕಡಿಮೆಯಾಗಿದೆ ಎಂದು ಹೇಳಿದಾಗ ಎಷ್ಟು ಕಡಿಮೆ ಎಂದು ನೆಪ ಮಾತ್ರಕ್ಕೆ ಹೇಳಲಿಲ್ಲ ಕಾಲಾವಧಿಯಲ್ಲಿ ಏಳನೇ ದಿನದಲ್ಲಿ ರಾಜ್ಯ ಸ್ಥಾಪನೆಯಾಗುತ್ತದೆ ಎಂಬುದು ದೃಷ್ಟಿಕೋನದಲ್ಲಿ ನೋಡುವಾಗ ಅದನ್ನು ಕಾಯುವುದರಲ್ಲಿ ಆರನೇ ಭಾ ನಾಲ್ಕು ಭಾಗ ಈಗಾಗಲೇ ಸಂದಿದೆ ಬಹಳಷ್ಟು ಕಾಲ ಮುಗಿದಿದೆ ಇದೇ ರೀತಿಯಲ್ಲಿ ನಾವು ಈಗ ಈ ಲೋಕದ ಸಂಗತಿಗಳ ಬಗ್ಗೆ ಮಾತನಾಡುತ್ತೇವೆ ಗುರುವಾರ ಬಂದ ಕೂಡಲೇ ನಾವು ವಾರವು ಶೀಘ್ರದಲ್ಲಿ ಮುಗಿದು ಹೋಗಲಿದೆ ಎಂಬ ಎಂದೆನ್ನುತ್ತೇವೆ ಪೌಲನು ಸಹ ತನ್ನ ನಿರ್ಗಮ ನಿರ್ಗಮನದ ಬಗ್ಗೆ ತನ್ನ ಜೀವವನ್ನು ತೊರೆಯುವ ಸಿದ್ಧತೆಯ ಬಗ್ಗೆ ಮತ್ತು ಹಾಗೆ ಮಾಡುವ ತನ್ನ ಆಯ್ಕೆಯ ಬಗ್ಗೆ ಮಾತನಾಡುತ್ತಾನೆ ಕರ್ತನ ದಿನವು ಕಳ್ಳನ ರಾತ್ರಿಯಲ್ಲಿ ನಿರೀಕ್ಷಿತವಾಗಿ ಬರುವಂತೆ ಬರಲಿರುವುದು ಎಂದು ಆತನು ಹೇಳುತ್ತಾನೆ ಈ ವಿಷಯದಲ್ಲಿದ್ದ ಕೆಲವು ತಪ್ಪು ಅಭಿಪ್ರಾಯಗಳನ್ನು ಆತನು ಸರಿಪಡಿಸುತ್ತಾ ಕರ್ತನ ದಿನವು ಈಗಾಗಲೇ ಹತ್ತಿರವಾಯಿತು ಮೊದಲು ದೇವರಾತ್ಮ ಪ್ರೇರಿತವಾದ ನುಡಿ ಎಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನಿಂದಾಗಲಿ ಯಾರಾದರೂ ಹೇಳು ಹೇಳಿದರೂ ನೀವು ಬೇಗನೆ ಬುದ್ಧಿಗೇಟು ಚಂಚಲರಾಗಿ ಕಳವಳಪಡಬೇರಿ ಯಾರು ಯಾವ ವಿಧದಲ್ಲೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿದುಕೊಳ್ಳಿ ನೋಡಿಕೊಳ್ಳಿರಿ ಎರಡು ತೆಸಲೋನಿಕಾ ಎರಡು ಮತ್ತು ಮೂರು ಎಂದು ಅನೇಕ ರೀತಿಯಲ್ಲಿ ಎಚ್ಚರಿಸುತ್ತಾ ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ ಜ್ಞಾಪಕವಿಲ್ಲವೋ ಇದಲ್ಲದೆ ಈ ಈ ಮನುಷ್ಯನು ನೇಮಕವಾದ ಸ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಅದೇ ವಚನ ಐದು ಎಂದು ಹೇಳುತ್ತಾನೆ ನಾಲ್ಕು ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ ನೀವು ಸುನತಿ ಮಾಡಿಸಿಕೊಂಡರೆ ನಿಮಗೆ ಏನು ಪ್ರಯೋಜನವಿಲ್ಲ ಗಲಾತೆ ಐದು ಎರಡು ಎಂದು ಹೇಳಿದ ಪೌಲನೆ ತಿಮೋತಿಗೆ ಸುನ್ನಿತಿ ಮಾಡಿಸಿದನು ಅಪೋಸರ ಕೃತ್ಯಗಳು ಹದಿನಾರು ಮೂರು ಎಂಬ ಬಗ್ಗೆ ವಿರೋಧವಿದೆ ಆತನು ಹೀಗೆ ಮಾಡಿ ತಪ್ಪಾದ ಬೋಧನೆಯನ್ನು ನೀಡಿ ತಾನು ತನ್ನ ಸಾಕ್ಷಿಗೆ ವಿರೋಧವಾಗಿ ನಡೆದ ನಡೆದಂಥ ಆಗಲಿಲ್ಲವೋ ಎಂಬ ನಮ್ಮ ಎಂದು ನಮ್ಮನ್ನು ಪ್ರಶ್ನಿಸುತ್ತಾರೆ ಅದಕ್ಕೆ ನಾನು ಉತ್ತರಿಸುತ್ತಾ ಇಲ್ಲ ತಿಮೋತಿಯು ಒಬ್ಬ ಯಹುದ್ಯನಾಗಿದ್ದನು ಯಾಕೆಂದರೆ ಆತನು ತಾಯಿ ಬರುವ ಯಹುದ್ದಳು ಅಪಸರ ಕೃತ್ಯಗಳು ಹದಿನಾರು ಒಂದು ಯೋಧರಲ್ಲಿ ಸುನ್ನತಿಯು ಒಂದು ರಾಷ್ಟ್ರೀಯ ಸಂಪ್ರದಾಯವಾಗಿತ್ತು ಇದು ಮೋಶ ಧರ್ಮಶಾಸ್ತ್ರದ ಮೊದಲೇ ಪ್ರಾರಂಭವಾಗಿತ್ತು ಮತ್ತು ಕ್ರಿಸ್ತನ ನಂತರವೂ ಮುಂದುವರಿಯಿತು ಆತನು ಈ ಒಡಂಬಡಿಕೆಯನ್ನು ತನ್ನ ಶಿಲುಬೆಗೆ ಜಡಿಯುವುದರ ಮೂಲಕ ಗೊಳಿಸಿದರು ಸುನ್ನತಿ ಇಸ್ರಾಹೇಲರಿಗೆ ಧರ್ಮಶಾಸ್ತ್ರ ನೀಡುವ ನಾನ್ನೂರ ಮೂವತ್ತು ವರ್ಷಗಳ ಹಿಂದೆ ಸೀನಾ ಬೆಟ್ಟದಲ್ಲಿ ಒಂದು ಜನಾಂಗವಾಗಿ ಅಬ್ರಾಹಮನಿಗೆ ನೀಡಲ್ಪಟ್ಟಿತು ಈ ಕಾರಣದಿಂದ ಪೇತರನ್ನು ಸುನ್ನತಿಯಾದವರ ಯಹುದರಿಗೆ ನೇಮಿಸಲ್ಪಟ್ಟನು ಮತ್ತು ಪೌಲನ್ನು ಸುನ್ನತಿ ಇಲ್ಲದವರ ಪರವಾಗಿ ಅನ್ಯರಿಗೆ ನೇಮಿಸಲ್ಪಟ್ಟನು ಗಲಾತೆ ಎರಡು ಏಳು ಮತ್ತು ಎಂಟು ಕೆಲವು ಸುಳ್ಳು ಬೋಧಕರು ಈ ಅನ್ಯ ಜನರಲ್ಲಿ ಕ್ರಿಸ್ ಕ್ರೈಸ್ತ ಧರ್ಮಶಾಸ್ತ್ರ ಎರಡನ್ನು ಅನುಸರಿಸಬೇಕೆಂದು ಕ್ರಿಸ್ತ ಮತ್ತು ಧರ್ಮಶಾಸ್ತ್ರ ಎರಡನ್ನೂ ಅನುಸರಿಸಬೇಕೆಂದು ಹೇಳಿ ಗಲಿಬಿಲಿಯನ್ನುಂಟು ಮಾಡಿ ನೂತನ ಒಡಂಬಡಿಕೆಯನ್ನು ನಿರ್ಲಕ್ಷಿಸುವಂತೆ ಮಾಡಿದ್ದರಿಂದ ಗಲಾತ ಐದು ಎರಡರ ಐದು ಎರಡು ಪೌಲನ ವಾದವು ಯಾವುದೇರಿಗಾಗಿರದೆ ಅನ್ಯ ಜನರಿಗಾಗಿತ್ತು ಅಪಸ್ರನ್ನು ಇಲ್ಲಿ ಅವರಿಗೆ ಸುನ್ನತಿ ಮಾಡಿಸಿಕೊಳ್ಳುವುದೆಂದರೆ ಅಂತಹ ಯಾವುದೇ ಕಾರಣಕ್ಕಾಗಿ ಕೃಪೆಯ ಒಡಂಬಡಿಕೆಯನ್ನು ತೊರೆಯುವುದು ಮತ್ತು ಆ ರೀತಿಯಲ್ಲಿ ಕ್ರಿಸ್ತನ ಎಲ್ಲ ಕಾರ್ಯಗಳು ತ್ಯಜಿಸುವುದು ಯಾವುದೇವರು ತಮ್ಮ ರಾಷ್ಟ್ರೀಯ ಸಂಪ್ರದಾಯವಾದ ಸುನ್ನತಿಯನ್ನು ಮುಂದುವರಿಸುವಲ್ಲಿ ಆತನು ಯಾವ ಅಭ್ಯಂತರಿಗೂ ಕಾಣಲಿಲ್ಲ ಎಂಬುದನ್ನು ಎಂಬುದು ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುನ್ನತಿಯ ಉಳ್ಳವನಿದ್ದಾನೋ ಅವನು ಸುನ್ನತಿ ಇಲ್ಲದವನಂತ ಆಗಬಾರದು ಒಂದು ಕುರಿತು ಏಳು ಹದಿನೆಂಟು ಈ ವಾಕ್ಯವನ್ನು ಆಶೀರ್ವದಿಸಲಿ ಆ